ಏನಿಲ್ಲಪ್ಪ, ಇದು ಆ್ಯಕ್ಚುಲಿ ಲವ್ ಸ್ಟೋರಿ, ಥ್ರಿಲ್ಲರ್ ಲವ್ ಸ್ಟೋರಿ, ಮ್ಯೂಸಿಕಲ್ ಥ್ರಿಲ್ಲರ್ ಲವ್ ಸ್ಟೋರಿ ಸಿನಿಮಾ. ಒಂದು ಘಟನೆ ನಡೆದಿದ್ದು ಆ್ಯಕ್ಚುಲಿ ರಿಯಲ್ ಸ್ಟೋರಿ, ಅದನ್ನು ತಕ್ಕೊಂಡು ನಾನು ಅದನ್ನು ಬೇಸ್ ಮಾಡಿ ಅದನ್ನು ಎಷ್ಟು ಕಮರ್ಷಿಯಲಾಗಿ ಮಾಡೋಕ್ಕೆ ಸಾಧ್ಯ ಅನ್ನೋದ ನೋಡಿ ಮಾಡಿದ್ದೀನಿ. ಸೊ ಅದನ್ನು ಮ್ಯೂಸಿಕಲ್ ಮಾಡಿದ್ದೀನಿ. ಸೊ ತಗೊಂಡು ಸೊ ಅಷ್ಟುಬಿಟ್ರೆ ಎಮೋಷನ್ ಲವ್ ಅಂದ ತಕ್ಷಣ ನಿಮಗೆ ಎಮೋಷನ್ ಇದ್ದೇ ಇರುತ್ತೆ. ಈಗ ಸಾಮಾನ್ಯವಾಗಿ ಪ್ರೀತಿ ಕಮ್ಮಿ ಚಿಕ್ಕ ಎಮೋಷನ್ ಮಾಡಿದ್ದೆ, ಎಕ್ಸ್ಕ್ಯೂಸ್ ಮೀ ಎಮೋಷನ್ ಮಾಡಿದ್ದೆ, ಎಲ್ಲರೂ ಕೇಳ್ತಾರೆ ಎಕ್ಸ್ಕ್ಯೂಸ್ ಮೀ ಥರ ಒಂದು ಲವ್ ಸ್ಟೋರಿ ಮಾಡಿ, ಎಕ್ಸ್ಕ್ಯೂಸ್ ಮೀ ಥರ ಲವ್ ಸ್ಟೋರಿ ಮಾಡಿ ಪ್ರೇಮ ಅಂತ. ಎಕ್ಸ್ಕ್ಯೂಸ್ ಮೀ ಥರನೇ ಮಾಡೋಕ್ಕಾಗಲ್ಲ, ಯಾಕಂದರೆ ಎಕ್ಸ್ಕ್ಯೂಸ್ ಮೀ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ. ಬಟ್ ಇದು ಲವ್ ಸ್ಟೋರಿ, ಅದೇ ಇಬ್ಬರು ಹೀರೋಯಿನ್ನು ರಚಿತ್ ಅವರು ಮತ್ತು ರೀಶ್ಮಾ, ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಆಫ್ ಸ್ಟೈಲ್. ಇನ್ನೂ ಗೊತ್ತಿಲ್ಲ ಇನ್ನೂ ಕ್ಲೈಮ್ಯಾಕ್ಸ್ ಅದೇನಾಗುತ್ತೆ ಅಂತ ಗೊತ್ತಿಲ್ಲ, ಶೂಟ್ ಮಾಡಿದ್ದೀನಿ. ಸೊ ಫೈನಲ್ ಐ ಡೋಂಟ್ ನೋ. ಅಂದ್ರೆ ಎಮೋಷನ್ ಇದೆ, ಲವ್ ಸ್ಟೋರಿ ಇದೆ, ಅದೆಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯೂಸಿಕಲ್ ಸಿನಿಮಾ.